ಇಂದು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸಮಿತಿಯ ಸದಸ್ಯರು ಹಾಗೂ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಉಸ್ತುವಾರಿಯಾದ ಮೀನಾಕ್ಷಿ ಸುಂದರಂ ಮಾತನಾಡಿ, ಈ ಸಮ್ಮೇಳನದ ರೈತರಿಗೆ ಅನುಕೂಲವಾಗುವ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ. ಸ್ಥಳೀಯರಿಗೆ ಉದ್ಯೋಗ ಕೊಡಿಸುವುದು, ಭೂಮಿ ಕಳೆದುಕೊಂಡ ರೈತ ಮಕ್ಕಳಿಗೆ ಕಾಯಂ ಉದ್ಯೋಗ ಕೊಡಿಸುವುದು, ವೇಮಗಲ್ ಮತ್ತು ನರ್ಸಾಪುರಗಳಂತಹ ಕೈಗಾರಿಕಾ ಪ್ರದೇಶಗಳಲ್ಲಿ ಕೆಲಸದ ಬಗ್ಗೆ ಹಾಗೂ ಹೇಗೆ ಕೆಲಸ ಮಾಡಬೇಕು ಎಂಬುದರ ತರಬೇತಿ ಕೇಂದ್ರಗಳನ್ನು ತೆರೆಯುವುದು ಮತ್ತು ವಿದ್ಯುತ್, ರಸ್ತೆ, ರೈಲ್ವೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳನ್ನು ಖಾಸಗಿ ಮಾಡುವುದನ್ನು ತಡೆಯುವುದು ಎಂದು ತಿಳಿಸಿದ್ದಾರೆ. ಮಾಡಿರುವಂತಹ ಕ್ರಮ ಇದು ವಿಭಿನ್ನವಾಗಿ ವಿರೋಧ ಪಕ್ಷದ ಧ್ವನಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಎತ್ತಲಿಕ್ಕೆ ಬಿಡಲ್ಲ ಅನ್ನುವಂತ ರೀತಿಯಲ್ಲಿ ಇರುವಂತಹ ಒಂದು ಸರ್ವಾಧಿಕಾರಿ ಆಡಳಿತವನ್ನ ಈ ದೇಶ ಎದುರಿಸ್ತಾ ಇದೆ. ರೈತರ ಹೋರಾಟಗಳು ನಡೆದಾಗ ಕಳೆದ ವರ್ಷ ಯಾವುದೇ ಚರ್ಚೆ ಇಲ್ಲದೇನೆ ಈ ಕೃಷಿ ಕಾಯ್ದೆಗಳನ್ನ ಜಾರಿಗೆ ತರಲಾಗಿತ್ತು. ಈಗ ಯಾವುದೇ ಚರ್ಚೆ ಇಲ್ಲದೇನೆ 3 ಕೃಷಿ ಕಾಯ್ದೆಗಳನ್ನು ಮಾತ್ರ ವಾಪಸ್ ಪಡೆದಿದ್ದಾರೆ. ಆದರೆ ರೈತರು ಹೋರಾಟ ಮಾಡ್ತಿದ್ದು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು, ಅದರ ಜೊತೆಗೇನೆ ಬಂದಂತಾಗ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ ಏನಿದೆ, ವಿದ್ಯುತ್ ಶಕ್ತಿ ಕಾಯ್ದೆಯಲ್ಲಿ ತಂದಿರುವಂತಹ ತಿದ್ದುಪಡಿಯ ಮಸೂದೆ, ಅದನ್ನು ಕೂಡ ಹಿಂದಕ್ಕೆ ಪಡಿಬೇಕು ಅಂತ ಕೋರ್ತಿದ್ದು. ಮತ್ತು ಕನಿಷ್ಠ ಬೆಂಬಲ ಬೆಲೆಯನ್ನು ರೈತ ಕೃಷಿ ಉತ್ಪನ್ನಗಳಿಗೆ ಖಾತ್ರಿಪಡಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇತ್ತು. ಈ ಹೋರಾಟದಲ್ಲಿ ಸುಮಾರು 700 ಜನ ತೀರ್ಕೊಂಡಿದ್ದಾರೆ. ಈ ಲಖೀಂಪುರ್ ಏರಿಯಾದಲ್ಲಿ ಕೇಂದ್ರದ ಸಚಿವರ ಮಗ ನೇರವಾಗಿ ಗಾಡಿ ಓಡಿಸಿ ಅಲ್ಲಿರುವಂಥ ರೈತರನ್ನ ಕೊಂದಿದ್ದಾರೆ. ಅದರ ಬಗ್ಗೆ ಚರ್ಚೆ ಆಗಬೇಕು ಅಂದರೆ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ವಿರೋಧ ಪಕ್ಷಗಳಿಗೆ ಅವಕಾಶ ಇಲ್ಲ ಎಷ್ಟು ಮಟ್ಟಕ್ಕಂದರೆ, ಈಗ ಮೊನ್ನೆ ಮುನಾವರ್ ಅವ್ರದ್ದು ಕಾಮಿಡಿ ಶೋ ಸಮೇತ ನಿಲ್ಲಿಸೋದು ಅಂದರೆ ಪಾರ್ಲಿಮೆಂಟ್ ಒಳಗೆ ಪಾರ್ಲಿಮೆಂಟ್ ಹೊರಗೆ ಈ ಸರ್ಕಾರದ ನೀತಿಗಳನ್ನು ಯಾರೇ ಕ್ರಿಟಿಸೈಸ್ ಮಾಡಿದ್ರು ವಿಮರ್ಶೆ ಮಾಡಿದ್ರು ಕೂಡ ಅವರ ಧ್ವನಿಯನ್ನು ಅಡಗಿಸ್ತೀವಿ, ಅದು ವಿರೋಧ ಪಕ್ಷಗಳು ಸೇರಿ ಅನ್ನುವಂಥ ರೀತಿಯಾದಂತಹ ಸರ್ವಾಧಿಕಾರಿ ನಡವಳಿಕೆಗಳನ್ನು ನೋಡ್ತಾ ಇದ್ದೀವಿ. ಮತ್ತು ಕರ್ನಾಟಕದಲ್ಲಂತೂ ಈ ಭ್ರಷ್ಟಾಚಾರ ಎಷ್ಟು ಭೀಕರಕ್ಕೆ ಹೋಗಿದೆ ಅಂದರೆ ಪ್ರೈಮ್ ಮಿನಿಸ್ಟರ್ಗೆ ಇರುವಂಥ ಕಾಂಟ್ರಾಕ್ಟ್ಗಳೆಲ್ಲ ಪತ್ರ ಬರಲಿ, ಇಲ್ಲಿ ಯಾವುದೇ ಕೆಲಸಗಳು ನಡೆದರೂ ಕೂಡ ಬಿಲ್ ಆದರೆ 40% ಇಲ್ಲಿರುವಂತಹ ನಾಯಕರುಗಳಿಗೆ ಕೊಡಬೇಕಾಗ್ತದೆ, ಇದನ್ನು ನೀವು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ರೀತಿಯೊಳಗೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೋದನ್ನು ಕೂಡ ಇತ್ತೀಚೆಗೆ ನೋಡಿದ್ದೀವಿ. ಅಂದರೆ ರಾಜ್ಯದಲ್ಲಿರಲಿ ಕೇಂದ್ರದಲ್ಲಿರಲಿ ಈ ಆಡಳಿತ ಅನ್ನುವಂಥದ್ದು ಪ್ರಜಾಸತ್ತೆಯ ಎಲ್ಲ ಮೂಲ ಅಂಶಗಳನ್ನು ನಾಶ ಮಾಡಿ ನಡೆಯುವಂಥ ರೀತಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬೆಲೆ